ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನೀವೆಲ್ಲ ನೋಡ್ತಾ ಇರೋ ಹಾಗೆ ನಮ್ಮನೆ ಅಡುಗೆ ಮನೆ ಇದು. ನಾನಿವತ್ತು ಸ್ವಲ್ಪ ಎಲ್ಲ ಚೇಂಜಸ್ ಮಾಡೋಣ, ಎಷ್ಟೊಂದು ದಿವಸ ಆಗಿತ್ತು, ಸ್ವಲ್ಪ ಎಲ್ಲ ಸೆಟಪ್ ಚೇಂಜ್ ಮಾಡೋಣ, ಹಾಗೆ ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಅಡುಗೆ ಮನೇನ ಸ್ವಲ್ಪ ಆರ್ಗನೈಸಾಗಿ ಮತ್ತು ಸ್ವಲ್ಪ ಬ್ಯೂಟಿಫುಲ್ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ. ಎಲ್ಲರಿಗೂ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತು, ಎಲ್ಲರೂ ಬ್ಯುಸಿಯಾಗಿರ್ತೀವಿ ನಾವೆಲ್ಲ. ಸೊ ಹಾಗೆ ನಾನೇನು ಮಾಡ್ತೀನಿ ಅಂದರೆ, ಐಕ್ಯಾಯಿಂದ ಏನೂ ತರಲಿಲ್ಲ ಅನ್ನಲ್ಲ, ಸ್ವಲ್ಪನಾದರೂ ಏನೂ ತರಲಿಲ್ಲ ಅಂದರೆ ಫಸ್ಟ್ ಡೇ ಓಪನಿಂಗ್ ದಿವಸ. ಹಾಗಾಗಿ ಇದು 299 4 ಜಾರ್ಸ್ ಬಂತು. ಸ್ಪೈಸ್ ಜಾರು, ಒಂದು ಕಡೆ ದೊಡ್ಡದು ಒಂದು ಕಡೆ ಚಿಕ್ಕದಿದೆ, ಕ್ಯಾಪಲ್ಲಿ ಮಲ್ಟಿ ಯೂಸ್ ಥರ ಮಾಡ್ಕೊಳ್ಬೋದು. ಅದು 4 ಪೀಸ್ಗೆ 299, ಆ್ಯಂಡ್ ಇದು ಬರೀ 100 ರುಪೀಸು, 99 ರುಪೀಸು. ಸೊ ಇದು ಅಷ್ಟೇ ವರ್ದಿ ಅನ್ನಿಸ್ತು, 100 ರುಪೀಸ್ಗೆ ಏನು ಕ್ವಾಲಿಟಿ ಕೊಡಬೇಕೋ ಅದು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದೊಂದು ಚೆನ್ನಾಗಿ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ತಗೊಂಡೆ, ಕಲರ್ಸ್ ಇಷ್ಟ ಆಯಿತು ಅಂತ. ಹಾಗೆ ಇದೊಂದು ಚಾಪಿಂಗ್ ಬೋರ್ಡು, ಇದು ಆಬ್ವಿಯಸ್ಲಿ ಎಲ್ಲ ಕಡೆ ಸಿಗುತ್ತೆ, ಡಿಮಾರ್ಟು ಆ್ಯಂಡ್ ಅಗೇನ್ ಅಮೆಝಾನು ಎಲ್ಲ ಕಡೆಯೂ ಸಿಗುತ್ತೆ. ಸೊ ಇದೊಂದು ಚಾಪಿಂಗ್ ಬೋರ್ಡ್ ಬಂದು 300 ಸಮಥಿಂಗ್ ಏನೋ ಇತ್ತು. ಸೊ ಇದೊಂದು ತೊಗೊಂಡಿದ್ದೀನಿ, ಅಷ್ಟೇ 3 ತೊಗೊಂಡಿದ್ದು. ಅದಕ್ಕೆ ನಾನು ಹೇಳಿದ್ದು ಏನು ಶಾಪಿಂಗ್ ಮಾಡಲಿ, ನನ್ನ ಫ್ರೆಂಡ್ ಮಾತ್ರ ಮಾಡಿದ್ರು ಅಂತ. ಅವ್ರ ಜೊತೆ ಈ ಲಿಟಿಲ್ ಥಿಂಗ್ಸ್ನ ನಾನು ಪರ್ಚೇಸ್ ಮಾಡಿದ್ದೆ ಫಸ್ಟ್ ಡೇ ಓಪನಿಂಗ್ ಹೋಗಿದ್ದರಿಂದ ಮೆಮೊರಬಲ್ ಆಗಿರಲಿ ಅಂದ್ಬಿಟ್ಟು ಇಷ್ಟು ಥಿಂಗ್ಸ್ನ ಐಕ್ಯಾಂಡ ತಂದೆ. ಸೊ ಇದನ್ನ ತಂದಮೇಲೆ ನೋಡೋಣ, ಹಾಗೆ ಎಲ್ಲ ಕಿಚನ್ ಸೆಟಪ್ ಎಲ್ಲ ಒಂಚೂರು ಚೇಂಜ್ ಮಾಡಿ ಒಂದು ಸ್ವಲ್ಪ ನೀಟಾಗೆಲ್ಲ ಡೀಪ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ನೀಟಾಗೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ನಿಮ್ಗೆ ಇಲ್ಲಿ ಖಾಲಿ ಏರಿಯಾ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಯಾವಾಗಲೂ ನಂದು ಅವನ್ ಇಡ್ತೀನಿ, ಅದು ಪಿನ್ ಪಾಯಿಂಟು ಎಲ್ಲ ಇರೋದ್ರಿಂದ ಅವನ್ ಅಲ್ಲೇ ಸೆಟ್ ಮಾಡಬೇಕು ನಾನು. ಆಮೇಲೆ ನೀವು ನೋಡ್ತಾ ಇರೋದು ವುಡನ್ ಶೆಲ್ಫು, ನಾನೇ ಮಾಡಿರೋದು. ನಮ್ಮನೇಲಿ ಏನು ಹೊಸ ಜಾರ್ಸ್ ತಂದಿದ್ದೋ ಅದ್ರ ಮೆಷರ್ಮೆಂಟ್ ತೊಗೊಂಡು ಮಾಡಿದ್ದೆ. ಇದು ಪುಟಾಣಿ ಜಾರು ಅಷ್ಟೇ, ಸ್ಪೈಸ್ ಜಾರಾಗಿ ಯೂಸ್ ಮಾಡ್ತಿದ್ದೆ. ಅದು ಯಾಕೋ ಆಮೇಲೆ ಸ್ಪೈಸ್ ಎಲ್ಲ ಜಾರಲ್ಲಿ ಸೂಟ್ ಆಗಲ್ಲ ಅಂದ್ಬಿಟ್ಟು ಅದನ್ನು ಆಮೇಲೆ ಬಿಚ್ಚಿಬಿಟ್ಟೆ. ಬಟ್ ಈ ಪಿಂಗಾಣಿ ಜಾರ್ಸ್ನೆಲ್ಲ ನಾನು ಶೆಲ್ಫ್ ಒಳಗಡೆ ಅರೇಂಜ್ ಮಾಡ್ತಿದ್ದೆ, ಈಗ ಈಚ್ ಕಡೆ ಇಟ್ಟೆ, ಕಲರ್ಫುಲ್ಲಾಗಿ ಸೂಪರಾಗಿ ಕಾಣಿಸ್ತಾ ಇತ್ತು. ಈ ಕಾಫಿ ಮಗ್ಸ್ನೆಲ್ಲ ಸ್ಪೈಸ್ ಜಾರ್ ತೆಗ್ದುಬಿಟ್ಟು ಕಾಫಿ ಮಗ್ಸ್ ಇಟ್ಟೆ, ಅದು ಅಷ್ಟೇ ಯೆಲ್ಲೋ ಕಲರು ನಂದು ಪಿಂಗಾಣಿ ಜಾರ್ಸ್ಗೆ ಮ್ಯಾಚ್ ಆಗ್ತಾ ಇದ್ದಿದ್ದರಿಂದ ಸೂಪರ್ವಾಗಿ ಕಾಣಿಸ್ತಾ ಇತ್ತು. ಹೈಲೈಟಿಂಗಾಗಿ ಯಾವ್ದಾರ ಕಲರ್ ಇಡಬೇಕು ಅಂದ್ಬಿಟ್ಟು ಬ್ಲೂ ಕಲರ್ ಥೀಮ್ನ ಇಟ್ಟೆ ಮಧ್ಯದಲ್ಲಿ, ಪಾಪಪ್ ಆಗಿ ಸೂಪರಾಗಿ ಕಾಣಿಸ್ತಾ ಇತ್ತು. ನೀವು ನೋಡ್ತಾ ಇರೋ ಹಾಗೆ ನಾನು ಅವನ್ ಮೇಲೆ ಕಾರ್ಪೆಟ್ ಹಾಕಿದ್ದೀನಿ, ಕಾರ್ಪೆಟ್ ಮ್ಯಾಟು ಯೆಲ್ಲೋ ಕಲರ್ದು. ಆಮೇಲೆ ನಾನು ಚಾಪಿಂಗ್ ಬೋರ್ಡ್ ತಂದಿದ್ನಲ್ಲ ಅದನ್ನು ಇದ್ರ ಮೇಲೆ ಇಡ್ತಾ ಇದ್ದೀನಿ, ಸೊ ದಟ್ ಕೆಳಗಡೆ ಅದು ಅನ್ಇವನ್ ಆಗಿರುತ್ತಲ್ಲ, ಬೋರ್ಡ್ ಇಟ್ಟರೆ ಅದು ಈವನ್ ಆಗಿ ಕಾಣುತ್ತೆ. ನಾನು ಆಮೇಲೆ ನಂದು ಬ್ರೌನ್ ಶುಗರ್ ಜಾರು ಮತ್ತು ಸೋಂಪ್ ಜಾರು ನಾನು ಯಾವಾಗಲೂ ಡೈಲಿ ಯೂಸ್ ಮಾಡೋದ್ರಿಂದ ಅದನ್ನು ಇಟ್ಟೆ. ಆಮೇಲೆ ಒಂದು ಮ್ಯಾಸನ್ ಜಾರ್ಗೆ ಸ್ಪೂನ್ಸ್ ಆಗಿ ಸ್ಪೂನ್ ಹೋಲ್ಡರ್ ಆಗಿ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಇದೊಂದು ಡಿಸೈನರ್ ಆಗಿ ಚೆನ್ನಾಗಿರಲಿ ಅಂದ್ಬಿಟ್ಟು ಚಿಕ್ಕದು ಒಂದು ವೈಟ್ ಕಲರ್ದು ಜ್ಯುವೆಲರಿ ಹೋಲ್ಡರು ಏನಾದರೂ ಸಣ್ಣ ಸ್ಪುಟದ್ದು ಅದರೊಳಗೆ ಇಟ್ಕೋಬೋದು, ಅದನ್ನು ಇಟ್ಟಿದ್ದೀನಿ. ಹಾಗೆ ಮುಂದೆ ಬಂದರೆ ಒಂದು DIY ಮಾಡೋಣ ಅಂತ ಅಂದ್ಕೊಂಡೆ, ಅವನ ಮೇಲೆ ಏನೂ ಅಷ್ಟೊಂದು ಪಾಪಪ್ ಆಗಿರಲಿಲ್ಲ ಅಂತ. ಸೊ ವೆನಿಲಾ ಎಸೆನ್ಸ್ ಎಲ್ಲ ತರ್ತೀವಲ್ಲ, ಆ ಗ್ಲಾಸ್ ಬಾಟಲ್ನ ನಾನು ಆಲ್ಮೋಸ್ಟು ಕಲೆಕ್ಟ್ ಮಾಡಿರ್ತೀನಿ, ಕ್ಯೂಟಾಗಿ ಚಿಕ್ಕದಾಗಿದೆ ಏನಾರು DIY ಯೂಸ್ ಆಗುತ್ತೆ ಅಂತ. ಅದನ್ನು ಏನು ಮಾಡಿದ್ದೀನಿ ನಾನು, ಅದನ್ನು ನಾನು ಬಲೂನ್ ಹೋಲ್ಡರ್ ಬರುತ್ತಲ್ಲ ಅದರೊಳಗೆ ಜೆಮ್ಸ್ದು ಬಾಲ್ ಬರುತ್ತಲ್ಲ ಅದಕ್ಕೆ ಫೆವಿಕ್ವಿಕ್ ಹಾಕ್ಬಿಟ್ಟು ಚೆನ್ನಾಗಿ ಸ್ಟಿಕ್ ಮಾಡಿದ್ದೀನಿ. ಅದು ಆಲ್ರೆಡಿ ಸ್ಟಿಕ್ ಆಗಿ ರೆಡಿ ಆಗಿದೆ. ಅದ್ರ ಮೇಲೆ ಆಕ್ರೆಲಿಕ್ ಬ್ಲ್ಯಾಕ್ ಆಕ್ರೆಲಿಕ್ ಕಲರ್ ತೊಗೊಂಡು ಗ್ಲಾಸ್ ಮೇಲೆ ಪೇಂಟ್ ಮಾಡ್ತಾ ಇದ್ದೀನಿ. ಈ ಥರ ನೀವೂ ಅಷ್ಟೇ, ಇದು ನಾವು ಯೋಚನೆ ಮಾಡಿರಲ್ಲ, ಆದರೆ ಯಾವ್ದಾರ ಮೂರ್ತಿನ ಈ ಥರ ಅಸೆಂಬಲ್ ಮಾಡಿ ನೋಡಿ, ಒಳ್ಳೆ ಹೋಮ್ ಡೆಕೋರ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಇದನ್ನು ಆಬ್ವಿಯಸ್ಲಿ ಮೂರೂ ಎಸಿತೀವಿ ನಾವು, ಅದು ಎಸೆಯೋದಕ್ಕೆ ಮುಂಚೆ ಯಾವ್ದಾರ ಡಿಫ್ರೆಂಟ್ ಆಗಿರೋ ಥಿಂಗ್ಸ್ನ ಡಿಫ್ರೆಂಟ್ ಶೇಪ್ನ ನೀವು ಈ ಥರ ಅಸೆಂಬಲ್ ಮಾಡಿದ್ರೆ ಸೂಪರ್ ಆಗಿರೋ ಒಂದು ನೋಡಿ ವೇಸ್ ಆದರೂ ಹೇಳ್ಬೋದು, ನೀವಿಲ್ಲ ಅಂದರೆ ಪ್ಲ್ಯಾಂಟ್ ಹೋಲ್ಡರ್ ಆಗಾದರೂ ಇದನ್ನು ಯೂಸ್ ಮಾಡ್ಬೋದು. ಆಮೇಲೆ ನಾನದು ಸ್ಟ್ರಿಕ್ಸ್ಗೆ ಬ್ಲ್ಯಾಕ್ ಮಾಡೋಣ ಅಂದ್ಕೊಂಡೆ, ಬಟ್ ಅದು ಬ್ಲ್ಯಾಕ್ ಅಷ್ಟು ಜಾಸ್ತಿ ಅನಿಸ್ತಾ ಇತ್ತು ಅಂದ್ಬಿಟ್ಟು ಆಮೇಲೆ ಅದನ್ನು ಬೇರೆ ಕಲರಾಗಿ ಚೇಂಜ್ ಮಾಡಿದೆ. ಇನ್ ಬಿಟ್ವೀನು ಬ್ರೇಕ್ ಬೇಕಲ್ವಾ, ಸೊ ಹಾಗಾಗಿ ಸ್ವಲ್ಪ ಕಸ್ಟರ್ಡ್ ಕಾಫಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಲು ಬಾಯ್ಲ್ ಆಗ್ತಾ ಇದೆ. ಆ ಮಿಲ್ಕ್ ಬಾಯ್ಲ್ ಆಗೋದ್ರೊಳಗಡೆ ನಾನೇನು ಮಾಡಿದ್ದೀನಿ, 2 ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರ್ ಹಾಕಿದ್ದೀನಿ, ಯಾಕಂದರೆ 2 ಗ್ಲಾಸ್ ಮಾಡ್ತಾ ಇದ್ದೀನಿ. ಹಾಗೆ 2 ಸ್ಯಾಷೆಟ್ಟು ಬ್ರೂ ಪೌಡರ್ ಹಾಕಿದ್ದೀನಿ. ಅದು ಡೈರೆಕ್ಟಾಗಿ ನೀವು ಮಿಲ್ಕ್ಗೆ ಹಾಕಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಶುಗರ್ ಹಾಕ್ಕೊಂಡ್ರೆ ಸೂಪರಾಗಿರೋ ಎಮ್ಮಿಯಾಗಿರೋ ಈ ಚಳಿಲಿ ಬ್ರೇಕ್ ಬೇಕು, ಏನೋ ಟೆನ್ಷನ್ ಆಗ್ತಾಯಿದೆ, ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಈ ಥರ ಒಂದು ಕಾಫಿ ಬ್ರೇಕ್ ತೊಗೊಂಡು ಆರಾಮಾಗಿ ಕಾಫಿ ಕುಡಿದು ಮತ್ತಾಗೆ ನಾವು ಕೆಲಸನ ಕಂಟಿನ್ಯೂ ಮಾಡ್ಬೋದು. ಹಾಗೆ ಮತ್ತೊಂದು ಇನ್ನೊಂದು DIY ಮಾಡೋಣ, ಯಾಕಂದರೆ ಇದು ಒಂದು ಸ್ವಲ್ಪ ಡ್ರೈ ಆಗೋಕ್ಕೆ ಟೈಮ್ ತೊಗೊಳುತ್ತೆ ಅಂದ್ಬಿಟ್ಟು
ನಾನೇನು ಮಾಡಿದೆ, ವಾಲ್ ಕಲರ್ ತೊಗೊಂಡಿದ್ದೀನಿ. ಇದು ಆಲ್ರೆಡಿ ಬೇರೆ ಪ್ರೀವಿಯಸ್ ನಾನು ಡಿಐವೈಗೆ ಯೂಸ್ ಮಾಡಿದ್ದೆ, ಅದು ನನಗೆ ಓಲ್ಡ್ ಆಗಿತ್ತು, ಮತ್ತೆ ಯೂಸ್ ಮಾಡಬೇಕು, ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಮಾಡಿದ್ದೆ. ಇಲ್ಲಿ ಎಲ್ಲೋ ಲೈಟ್ ಎಲ್ಲೋ ಕಲರ್ ಬರುತ್ತಲ್ಲ ಆ ಥರದ್ದು ವಾಲ್ ಕಲರ್ ತೊಗೊಂಡು ನಾನು ಅದಕ್ಕೆ ರೀಪೇಂಟ್ ಮಾಡ್ಕೊತ ಇದ್ದೀನಿ. ನೀವು ಅಲ್ಲಿ ವೈಟು ಗ್ರೀನ್ ಎಲ್ಲ ಒಂದು ಸ್ವಲ್ಪ ಹೈಲೈಟಿಂಗಾಗಿ ಹಾಗೆ ಬಿಡಿ, ಜಾಸ್ತಿ ಓವರ್ಡು ಮಾಡಬೇಡಿ. ಅಕಸ್ಮಾತ್ ನೀವು ಪ್ಲೈನ್ ಶೀಟ್ ತೊಗೋತಾ ಇದ್ದೀರಾ ಅಂದರೆ ಡೈರೆಕ್ಟಾಗಿ ಹಾಕ್ಬೋದು. ನಾನು ಅದು ಸ್ಕೈ ಬ್ಲೂ ಹಾಗೆ ಇರಲಿ ಅನ್ಬೋದು, ಆದಷ್ಟು ಅದು ಸ್ವಲ್ಪ ಲೈಟಾಗೆ ಕಲರ್ ಮಾಡ್ತಾ ಇದ್ದೀನಿ, ಸೊ ದಟ್ ಡಬಲ್ ಶೇಡೆಡ್ ಎಫೆಕ್ಟ್ ಬರಲಿ ಅಂತ ಅಂದ್ಬಿಟ್ಟು ಈ ಥರ ಪೇಂಟ್ ಮಾಡಿಕೊಂಡು ಆಮೇಲೆ ನಾನು ಹೋಲ್ ಮಾಡ್ಕೊಂಡಿದ್ದೀನಿ. ಎರಡು ಹೋಲು, ಮೇಲ್ಗಡೆ ಎರಡು ಹೋಲು, ಕೆಳಗಡೆ ಎರಡು ಹೋಲು. ನಾನು ಹೇಳಕ್ಕೆ ಮರ್ತೆ, ಪೇಂಟ್ ಮಾಡೋಕ್ಕೆ ಮುಂಚೆನೇ ನಾನು ಮೇಲ್ಗಡೆ ಹೋಲ್ಡರಾಗಿ ಯೂಸ್ ಮಾಡೋದಕ್ಕೆ ಎರಡು ಹೋಲು, ಆಮೇಲೆ ಇನ್ ಬಿಟ್ವೀನ್ ಮಧ್ಯದಲ್ಲಿ ಎರಡು ಹೋಲ್ ಮಾಡ್ಕೊಂಡಿದ್ದೀನಿ. ಹಾಗೆ ಕಂಟಿನ್ಯೂಟಿಯಾಗಿ ನೋಡಿ ನಿಮಗೆ ಆ ಹೋಲ್ ಮಧ್ಯದಲ್ಲಿ ಏಕ್ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. ಇದನ್ನು ಇವಾಗ ಜಸ್ಟ್ ಡ್ರೈ ಆಗೋಕ್ಕೆ ಇಟ್ಬಿಡೋಣ. ನೋಡಿ, ಈ ಡಿ ಐ ವೈ ಮಾಡೋ ಅಷ್ಟೊತ್ತಿಗೆ ಆ ಡಿ ಐ ವೈ ಡ್ರೈ ಆಯಿತು, ಫುಲ್ಲು ಸೂಪರಾಗಿ ಕಾಣಿಸ್ತಾ ಇದೆ. ಅದರೊಳಗೆ ಒಂದು ಸ್ವಲ್ಪ ನೀರು ಹಾಕಿ ಸ್ಪೈಡರ್ ಪ್ಲ್ಯಾಂಟು ಪ್ರೊಪಗೇಷನ್ಗೆ ಇಟ್ಟಿದ್ದೆ, ಅದನ್ನು ಈ ಥರ ಸೆಟಪ್ ಮಾಡಿದೆ. ಅವನ ಮೇಲೆ ಸೂಪರಾಗಿರೋ ಒಂದು ಸೆಟಪ್ ಕ್ರಿಯೇಟ್ ಆಯಿತು. ಹಾಗೆ ಈ ಕಡೆ ಬಂದರೆ ಎಲ್ಲರ ಮನೆಯಲ್ಲೂ ಗ್ಯಾಸ್ ಪೈಪ್ದು ಪ್ರಾಬ್ಲಮ್ ಇದ್ದೇ ಇರುತ್ತೆ, ಸೊ ಆ್ಯಸ್ ಇಟ್ ಈಸ್ ನಮ್ಮ ಮನೆಯಲ್ಲೂ ಹಾಗೆ ಇದೆ. ಸೊ ಅದಕ್ಕೆ ಏನು ಮಾಡಿದ್ದೀನಿ, ನಾನು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಇಟ್ಟಿದ್ದೀನಿ. ಹಾಗೆ ನಾನೇನು ಮಾಡಿದ್ದೀನಿ, ಅರಿಶಿನ ಮತ್ತು ಉಪ್ಪು ಒಲೆ ಪಕ್ಕ ಇರಲೇಬೇಕು ಅಂತ ಎಲ್ಲರೂ ಹೇಳ್ತಾರೆ, ಸೊ ನಾನು ಅದನ್ನು ಫಾಲೋ ಮಾಡ್ತೀನಿ. ದೊಡ್ಡ ಜಾರ್ ಇಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಕಾಲ ನಮಕ್ನ ನಾನು ಒಂದು ಸಣ್ಣ ಜಾಡಿಲಿ ಹಾಕಿಬಿಟ್ಟು ಇಲ್ಲಿ ಇಟ್ಟಿದ್ದೀನಿ. ನೀವು ಯಾವಾಗಲೂ ನೋಡಿರ್ತೀರ, ಅದನ್ನು ನಾನು ಯೂಸ್ ಮಾಡ್ತಾ ಇರ್ತೀನಿ. ನೀಟಾಗೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ಳಿ, ಬ್ರಷ್ ಎಲ್ಲ ತೊಗೊಂಡು ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಆದಮೇಲೆ ನಾನೇನು ಮಾಡಿದ್ದೀನಿ ಅಂದರೆ, ಒಂದು ನನ್ನ ಹತ್ರ ಟೂ ಸ್ಟೆಪ್ದು ಸ್ಟ್ಯಾಂಡ್ ಇತ್ತು, ಇದು ಬೇರೆ ಕಡೆ ಯೂಸ್ ಮಾಡ್ತಾಯಿದ್ದೆ, ಅದಕ್ಕೆ ಒಂದು ಕಾರ್ಡ್ಬೋರ್ಡ್ ಶೀಟ್ ಹಾಕಿ ತುಪ್ಪ ಮತ್ತು ಆಯಿಲ್, ಡೈಲಿ ಯೂಸ್ ಮಾಡೋ ಆಯಿಲ್ ಇಟ್ಟಿದ್ದೀನಿ. ಒನ್ಸ್ ಅಗೇನ್ ಮತ್ತೆ ಉಪ್ಪು ಮತ್ತು ಹಳದಿ ಇಟ್ಟಿದ್ದೀನಿ. ಇದು ಚಿಕ್ಕ ಶೆಲ್ಫು, ಮುಂಚೆನೇ ವಿಡಿಯೋ ಸ್ಟಾರ್ಟಿಂಗಲ್ಲೇ ನೀವು ನೋಡಿದ್ರಿ ಅನಿಸುತ್ತೆ, ಅದನ್ನು ನಾನು ಬಿಚ್ಚಿಟ್ಟಿದ್ನಲ್ಲ ಅದನ್ನು ಮಾಮೂಲಿ ಆ ಬಾಟಲ್ ಸೈಜ್ಗೆ ಮಾಡಿದ್ದರಿಂದ ನಾನು ಅದನ್ನು ಈ ಥರ ಸೆಟಪ್ ಮಾಡ್ತಾಯಿದ್ದೀನಿ. ಸೊ ಒಗ್ಗರಣೆ ಆಗಬೇಕಾದ್ರೆ ಬೇಗ ಬೇಗ ಅಡುಗೆ ಮಾಡಬೇಕಾದ್ರೆ ಈಸಿಯಾಗಿ ಸಿಗುತ್ತೆ ಅಂತ. ಆಮೇಲೆ ಐಕ್ಯಾ ಜಾರ್ಸ್ ತಂದಿದ್ನಲ್ಲ, ಅದನ್ನು ಏನು ಮಾಡ್ತಾಯಿದ್ದೀನಿ, ನನಗೆ ಸ್ವಲ್ಪ ಜಾಸ್ತಿ ಇವಾಗ ಒಂದು 200 grams 150 grams ತರಿಸಿರ್ತೀವಿ, ಅದು ಮತ್ತೆ ಅರ್ಧ ಪ್ಯಾಕೆಟೆಲ್ಲ ಹಾಕಿಡೋದು ಬೇಡ ಅಂತ ಹೇಳಿಬಿಟ್ಟು ಅದನ್ನು ಈ ಥರ ಸಾಸಿವೆದು ಫುಲ್ ಪ್ಯಾಕೆಟ್ ಅದಕ್ಕಾಗುತ್ತೆ. ಸೊ ಅದನ್ನು ಹಾಕ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ ಬೇಕಾದರೆ ನೀವು ಇದರೊಳಗೆ ಪೆಪ್ಪರ್ ಕಾರ್ನು ಹಾಕ್ಕೋಬೋದು, ಯಾಕಂದರೆ ಇನ್ನೊಂದು ಸೈಡು ಹೋಲು ದೊಡ್ಡದಾಗಿರೋದ್ರಿಂದ ಆರಾಮಾಗಿ ಪೆಪ್ಪರ್ ಕಾರ್ನು ಆಚೆ ಬರುತ್ತೆ. ಸೊ ಈ ಥರ ಹಾಕಿ ನೀಟಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಇನ್ನೂ 2 jars ಖಾಲಿ ಇಟ್ಟಿದ್ದೀನಿ, ಆಮೇಲೆ ಏನಾದರೂ ಅದರೊಳಗೆ ಹಾಕೋಣ ಅಂತ ಅಂದ್ಬಿಟ್ಟು, ಏನು ಯೂಸ್ಫುಲ್ ಆಗುತ್ತೋ ಅದನ್ನು ಮಾತ್ರ ಯೂಸ್ ಮಾಡೋಣ ಅಂತ. ಯಾವಾಗಲೂ ನಾನು ಈ ಥರ ಒಂದು ಸ್ಪೂನ್ ಅದರಲ್ಲಿ ಇಟ್ಟೇ ಇಡ್ತೀನಿ. ಆಮೇಲೆ ಇದನ್ನು ಎಲ್ಲಿಡೋದು ಎಲ್ಲಿಡೋದು ಅಂತ ಯೋಚನೆ ಮಾಡ್ತಿದ್ದೆ. ಆವಾಗ ಇನ್ನೇನು ಮಾಡೋದು, ಹೆಂಗಿದ್ರು ಆ ಕಡೆ ಏರಿಯಾ ಖಾಲಿ ಇದೆ, ಆರಾಮಾಗಿ ಅಲ್ಲಿ ಚೆನ್ನಾಗೂ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಅವನ ಮೇಲೆ ಇಟ್ಟೆ. ಹಾಗೆ ಮುಂದೆ ಬಂದರೆ ಒಂದು ಯೆಲ್ಲೋ ಕಲರ್ ಪ್ಲಾಸ್ಟಿಕ್ ಮಗ್ಗು ಬರುತ್ತಲ್ಲ, ಅದರೊಳಗೆ ಮಾಮೂಲಿ ಸೀಸರ್ಸು ಲೈಟರ್ಸು ಎಲ್ಲ ಹಾಕಿಟ್ಟೆ, ಸ್ಟೌ ಪಕ್ಕ ಇಟ್ಟರೆ ಅದು ಯಾವಾಗಲೂ ಯೂಸ್ಫುಲ್ಲಾಗೇ ಇರುತ್ತಲ್ವಾ. ಆಮೇಲೆ ನೀವು ನೋಡ್ತಾ ಇರೋ ಹಾಗೆ ಡ್ರೈ ಆಗಿದೆ, ನಾನು ಮಾಡಿದ್ದ ಶೀಟ್ ಮೇಲೆ ಡ್ರೈ ಆಗಿದೆ ಪೇಂಟು. ಅದಕ್ಕೆ ಏನು ಮಾಡಿದ್ದೀನಿ, ಒಂದು ಸಣ್ಣದ ಬೈಂಡಿಂಗ್ ವೈರ್ ತೊಗೊಂಡು, ನಂದು ಇದು ಕಪ್ಪುದು ಹ್ಯಾಂಡಲ್ ಮುರಿದೋಗಿತ್ತು, ಅದನ್ನು ಯೂಸ್ ಮಾಡ್ತಿರಲಿಲ್ಲ, ಏನಕ್ಕಾದರೂ ಯೂಸ್ ಮಾಡಬೇಕು ಪ್ಲ್ಯಾಂಟರಾಗಿ ಏನಾದರೂ ಮಾಡಬೇಕು ಅಂತಂದ್ಬಿಟ್ಟು ಅದನ್ನು ಎತ್ತಿಟ್ಕೊಂಡಿದ್ದೆ. ಅದನ್ನು ಏನು ಮಾಡ್ತಾಯಿದ್ದೀನಿ, ಈ ಥರ ಬೈಂಡಿಂಗ್ ವೈರ್ ಹಾಕಿ ಮಧ್ಯ ಹೋಲ್ ಮಾಡಿದ್ನಲ್ಲ ಶೀಟಲ್ಲಿ, ಅದಕ್ಕೆ ನೀಟಾಗಿ ಈ ಥರ ಹಾಕಿ ಸೈಜ್ ವೇರಿಯೇಷನ್ ನೋಡಿಕೊಂಡು ಟೈಟ್ ಹೋಲ್ಡ್ ಆಗಂಗೆ ಈ ಥರ ಅದನ್ನು ಟೈಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಹೋಲ್ಡ್ ಆಗಿದೆ, ಅದು ಟೈಟ್ ಆಗಿದೆ. ಅಡ್ಜಸ್ಟ್ ಮಾಡ್ಕೋಬೇಕು ನೀವು ಮೇಲೆ ಕೆಳಗೆ. ನೋಡಿ, ಈಗ ನಿಲ್ಲಿಸಿದ್ರು ಅದೇನು ಜಾರೋದಿಲ್ಲ, ಸೂಪರಾಗಿ ಟೈಟಾಗಿ ಅದು ಹೋಲ್ಡ್ ಆಯಿತು. ನೀವು ಹತ್ರ ಯಾವ್ದಾದ್ರೂ ಈ ಥರ ಬ್ರೋಕನ್ ಜಗ್ಗು ಮಗ್ಗು ಏನಾದರೂ ಇದ್ದರೆ ಈ ಥರ ಕ್ಯೂಟಾಗಿ ಏನಾದರೂ ಮಾಡೋಕ್ಕೆ ಟ್ರೈ ಮಾಡಿ. ಆಮೇಲೆ ಹ್ಯಾಂಗ್ ಮಾಡೋದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ, ಡಬಲ್ ಲೇಯರ್ದು ಜೂಟ್ ದಾರ ತೊಗೊಂಡಿದ್ದೀನಿ, ಅದನ್ನು ಹೋಲ್ ಮಾಡ್ಕೊಂಡಿದ್ನಲ್ಲ ಮುಂಚೆನೇ, ಅದರೊಳಗೆ ಹಾಕಿ ಒಂದು ಹ್ಯಾಂಗರ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ಏನು ಮಾಡಿದೆ ಅಂತಂದರೆ, ಈ ಥರ ಪ್ಲಾಸ್ಟಿಕ್ಕು ಮತ್ತು
ಉಡಂದು ಸ್ಪೂನ್ಸ್ ಬಂದೇ ಬರುತ್ತಲ್ಲ, ಸ್ಪೂನು ಮತ್ತು ಈಗ ನೈಫು, ಕೇಕ್ ಕಟ್ಟಿಂಗಿಗೆಲ್ಲ ನೈಫ್ ಈ ಥರ ಉಡ್ಡದ್ದೇ ಕೊಡ್ತಾರೆ, ಇಲ್ಲ ಪ್ಲಾಸ್ಟಿಕ್ ಇದ್ದರೂ ಓಕೆ. ಅದನ್ನು ಈ ಥರ ನಾನು ಬ್ಲ್ಯಾಕ್ ಅಕ್ರೆಲಿಕ್ ಕಲರಲ್ಲಿ ಪೇಂಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಕಲರ್ ಮಾಡೋದು ಇಷ್ಟ ಇಲ್ಲ ಅಂದರೆ ಇದು ಹೇಗಿದೆ ಹಾಗೆ ವುಡ್ ಕಲರೇ ಇಡ್ಬೋದು, ಬಟ್ ನಂದು ಕಾನ್ಸೆಪ್ಟ್ ಒಂದು ಸ್ವಲ್ಪ ಪಾಪಪ್ ಆಗಬೇಕಾಗಿತ್ತು ಯೆಲ್ಲೋ ಕಲರ್ ಮೇಲೆ ಬ್ಲ್ಯಾಕು, ಸೊ ಹಾಗಾಗಿ ಬ್ಲ್ಯಾಕ್ ಕಲರ್ ಮಾಡ್ಕೊತಾ ಇದ್ದೀನಿ. ಅದು ಆಪ್ಷನಲ್ಲು, ನೀವು ಬೇಕಂದರೆ ಮಾಡ್ಕೋಬೋದು, ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಹಾಗೆ ಮತ್ತಾಗೆ ಇನ್ನೊಂದು ಟೈನ್ ದಾರ ತೊಗೊಂಡು ಎಡ್ಜಸ್ಗೆ ಸ್ವಲ್ಪ ಬಾರ್ಡರ್ ಟೈಪ್ ಕೊಡೋಣ, ಅದೊಂದು ಸ್ವಲ್ಪ ಎಂಪ್ಟಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಈ ಥರ ಜೂಟ್ ಥ್ರೆಡ್ ತೊಗೊಂಡು ಬಾರ್ಡರ್ಸ್ ಕೊಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಜೂಟ್ ಥ್ರೆಡ್, ಇಲ್ಲ ಅಂದರೆ ಉಲ್ಲನ್ ಥ್ರೆಡ್ ಕೂಡ ನೀವು ಎತ್ತರ ಹಾಕ್ಕೋಬೋದು, ಇಲ್ಲ ಅಂದರೆ ಯಾವ್ದಾರ ಜೂಟ್ದು ಲೇಸಸ್ ಬರುತ್ತಲ್ಲ ಇವಾಗೆಲ್ಲ ಫ್ಯಾನ್ಸಿ ಆಗಿರೋದು, ಅದನ್ನು ಹಾಕ್ಕೋಬೋದು. ಬಟ್ ನಾನು ಎಲ್ಲ ಮನೆಯಲ್ಲಿರೋ ವಸ್ತುವಲ್ಲೇ ಇದನ್ನು ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಅದನ್ನೆಲ್ಲ ಯಾವುದನ್ನು ನಾನು ಇದಕ್ಕೆ ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ನೀವು ಅಷ್ಟೇ ಯೋಚನೆ ಮಾಡಿ ಆಮೇಲೆ ಇರೋದ್ರಲ್ಲೇ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡಿ, ಯಾಕಂದರೆ ಹೊಸದಾಗಿ ಬೈ ಮಾಡೋದಕ್ಕಿಂತ ಇರೋ ವಸ್ತುನೇ ಮತ್ತೆ ಬರು ಬಳಕೆ ಮಾಡೋದ್ರಿಂದ ನಮಗೂ ಒಳ್ಳೆಯದು ಎಲ್ಲರಿಗೂ ಒಳ್ಳೆಯದು ಅಲ್ವಾ. ಸೊ ಹಾಗಾಗಿ ಫೆವಿಕಾಲ್ ಹಾಕಿ ನಾನು ಬೋರ್ಡ್ದು ಕೆಳಗಡೆ ಮತ್ತು ಸೈಡಲ್ಲಿ ಈ ಥರ ಎಲ್ ಶೇಪಲ್ಲಿ ಹಾಕ್ಬಿಟ್ಟು ಕೆಳಗಡೆದು ಟ್ಯಾಸಲ್ನ ಹಾಗೆ ಬಿಟ್ಬಿಟ್ಟೆ. ಆಮೇಲೆ ನಾವು ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಸ್ಪೂನ್ಸು ಮತ್ತು ನೈಫು ಎರಡು ಡ್ರೈ ಆಗಿತ್ತು. ಅದನ್ನು ಆ್ಯಂಗಲ್ ಇಟ್ಟು ನೋಡ್ತಾ ಇದ್ದೀನಿ ಯಾವ ಆ್ಯಂಗಲಲ್ಲಿ ಇಡೋದು, ಯಾವ ಆ್ಯಂಗಲಲ್ಲಿ ಪ್ಲೇಸ್ ಮಾಡೋಣ ಅಂತ. ಆಮೇಲೆ ಅಂದ್ಕೊಂಡು ಈ ಕಡೆ ಸ್ವಲ್ಪ ಎಂಪ್ಟಿ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಮಾಮೂಲಿ ಗ್ಲಾಸ್ ಸೈಡೇ ಇದನ್ನು ಸ್ಟಿಕ್ ಮಾಡಿದೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋದು, ಸೂಪರಾಗಿ ರೆಡಿ ಆಯಿತು. ನೀವು ಅಮೆಝಾನು ಎಲ್ಲ ಕಡೆ ನೋಡಿ, ಇದು ಈ ಥರದ್ದೇ ಸೇಮ್ ಬೋರ್ಡ್ನ ಕ್ರಿಯೇಟ್ ಮಾಡಿರೋದು ಸಿಗುತ್ತೆ, ಅದು ಎಷ್ಟು ಕಾಸ್ಟ್ ಇರುತ್ತೆ ಎಲ್ಲ ನೋಡ್ಕೊಳ್ಳಿ. ಆಮೇಲೆ ನಾನು ಸ್ವಲ್ಪ ಲೈಟಾಗಿ ಪೆನ್ಸಿಲಲ್ಲಿ ಒಂದು ಥಾಟ್ ಬರ್ಕೊಂಡೆ. ಅದನ್ನು ನಾನು ಇನ್ನೇನು ಮಾಡ್ತಾಯಿದ್ದೀನಿ ಅಂದರೆ ಸ್ಮಾಲ್ದು ಬ್ರಷ್ ಬರುತ್ತಲ್ಲ, ಸ್ಮಾಲ್ ನಂಬರ್ ಬ್ರಷ್ ತೊಗೊಂಡು ಅಲ್ಲಿ ಬರಿತಾ ಇದ್ದೀನಿ, ದ ಸೀಕ್ರೆಟ್ ಇಂಗ್ರೀಡಿಯಂಟ್ ಈಸ್ ಆಲ್ವೇಸ್ ಲವ್. ಸೊ ಅದು ನನಗೆ ಥಾಟು ತುಂಬ ಇಷ್ಟ ಆಯಿತು. ಆಮೇಲೆ ನಾವು ಬೆಳಗ್ಗೆ ಎದ್ದು ಅದನ್ನು ನೋಡ್ತಾ ಇದ್ದರೆ ಅದೇ ಮೈಂಡ್ ಸೆಟಲ್ಲಿ ಅಡುಗೆನೂ ಮಾಡಿದ್ರೆ ಮನೆಯವರು ಚೆನ್ನಾಗಿರುತ್ತೆ, ಮನೆಯಲ್ಲೂ ಪಾಸಿಟಿವಿಟಿ ಇರುತ್ತೆ ಅಂತ ಅಂದ್ಬಿಟ್ಟು ಈ ಥಾಟ್ನ ಚೂಸ್ ಮಾಡಿದೆ. ನೀವು ಬೇಕಾದ್ರೆ ಇನ್ನೂ ಸಿಂಪಲ್ ಆಗಿರೋ ಥಾಟ್ನೂ ಮಾಡ್ಕೊಳ್ಬೋದು, ಇಲ್ಲ ಏನಾದರೂ ಪ್ರಿಂಟೌಟ್ ತೊಗೊಂಡು ಸ್ಟಿಕ್ ಮಾಡ್ಕೋಬೋದು. ಬಟ್ ನನಗೆ ಬರೆಯೋದೇ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಥರ ಸ್ಮಾಲ್ ನಂಬರ್ ಬ್ರಷ್ ತೊಗೊಂಡು ಬರೀತಾ ಇದ್ದೀನಿ. ನೀವು ಟ್ರೈ ಮಾಡಿ ಬರೆಯೋದಕ್ಕೆ, ಹೆಂಗೆ ಬಂದರೂ ನಮ್ಮನೇಲೇ ತಾನೇ ಇರುತ್ತೆ, ನಾವೇ ತಾನೇ ನೋಡ್ತೀವಿ, ಹೆಂಗೆ ಬರೆದ್ರೂ ಅದು ಡಿಫ್ರೆಂಟ್ ಆಗಿರುತ್ತೆ. ಸೊ ಆದಷ್ಟು ನ್ಯಾಚುರಲ್ ಆಗಿ ನಾವೇ ಡ್ರಾ ಮಾಡೋದಕ್ಕೆ ಟ್ರೈ ಮಾಡಿ ನೋಡಿ. ಮಾತಾಡ್ತಾ ರೆಡಿ ಆಯಿತು. ಆಮೇಲೆ ಸ್ಮಾಲ್ ಸ್ಮಾಲ್ ಬರ್ಡ್ ಥರ ಈ ಥರ ಹಾಕ್ತಾ ಇದ್ದೀನಿ, ಸೊ ದಟ್ ಅದು ಫಿಲ್ಅಪ್ ಆಗುತ್ತೆ ಮತ್ತು ಬ್ಯೂಟಿಫುಲ್ ಆಗೂ ಚೆನ್ನಾಗಿ ಕಾಣುತ್ತೆ. ಬೋರ್ಡು ಎಲ್ಲೋ ಇರೋದ್ರಿಂದ ಬ್ಲ್ಯಾಕ್ ಕಲರ್ ಬರ್ಡ್ಸ್ ಲೈಟಾಗಿ ಬರಿತಾ ಇದ್ದೀನಿ. ಆಮೇಲೆ ಜೂಟ್ ಥ್ರೆಡ್ಡು ಯಾಕೋ ಒಂದು ಸ್ವಲ್ಪ ಡಲ್ ಅನಿಸ್ತಾ ಇತ್ತು, ಅದ್ರ ಮೇಲೆ ಲೈಟಾಗಿ ಬ್ಲ್ಯಾಕ್ ಕಲರ್ನ ಮಾಡ್ತಾ ಇದ್ದೀನಿ, ಸೊ ದಟ್ ಅದು ಸ್ವಲ್ಪ ಹೈಲೈಟಿಗಾಗಿ ಚೆನ್ನಾಗಿ ಕಾಣುತ್ತೆ ಅಂತಂದ್ಬಿಟ್ಟು ನೋಡಿ. ನೋಡ್ತಾ ನೋಡ್ತಾನೆ ಬ್ಯೂಟಿಫುಲ್ ಆಗಿರೋ ನಾವೇ ಮಾಡಿರೋ ಒಂದು, ನೀವು ಶೋ ಪೀಸ್ ಆದರೂ ಹೇಳ್ಬೋದು ಅಥವಾ ಡಿ ಐ ವೈ ಆದರೂ ಹೇಳ್ಬೋದು, ಪ್ಲ್ಯಾಂಟ್ ಹೋಲ್ಡರ್ ಆದರೂ ಹೇಳ್ಬೋದು, ವಾಲ್ ಡೆಕೋರ್ ಆದರೂ ಹೇಳ್ಬೋದು. ಇದನ್ನು ನೀವು ಬೇಕಂದರೆ ಎಲ್ಲಿ ಬೇಕಾದರೂ ಮನೇಲಿ ಹ್ಯಾಂಗ್ ಮಾಡ್ಕೋಬೋದು. ಹಾಗೆ ನಾನೇನು ಮಾಡ್ತಿದ್ದೀನಿ, ಮ್ಯಾಂಗೋ ಯೆಲ್ಲೋ ಕಲರ್ ಸ್ಕೆಚ್ ಪೆನ್ ತೊಗೊಂಡು ಎಲ್ಲ ಎಡ್ಜಸ್ಸಲ್ಲಿ ಮತ್ತು ಎಲ್ಲೆಲ್ಲಿ ಸ್ವಲ್ಪ ಕಲರು ಒಂದು ಸ್ವಲ್ಪ ಹೈಲೈಟಿಂಗ್ ಆಗಬೇಕು, ನೋಡಿ ಸ್ಪೂನ್ ಹತ್ರ ಹೈಲೈಟಿಂಗ್ ಆಗಬೇಕು ಅಂದ್ಬಿಟ್ಟು ಅಲ್ಲೆಲ್ಲ ಮಾಡ್ತಾ ಇದ್ದೀನಿ, ಸೊ ದಟ್ ಅದು ಶೇಡಿಂಗ್ ಎಫೆಕ್ಟು ಸೂಪರಾಗಿ ಸಖತ್ತಾಗಿ ಕಾಣುತ್ತೆ. ನಾನು ಇದನ್ನು ನಂದು ಸ್ಪೈಸ್ ಜಾರ್ ಎಲ್ಲ ಅರೇಂಜ್ ಮಾಡೋದ್ನಲ್ಲ ಆ ವಾಲ್ಗೆ ಹ್ಯಾಂಗ್ ಮಾಡಿದ್ದೀನಿ. ಆ್ಯಕ್ಚುಲಿ ಅದು ಕಿಟಕಿ, ಸೊ ಆ ಕಿಟಕಿಗೆ ಒಂದು ದಾರ ಹಾಕ್ಬಿಟ್ಟು ಈ ಥರ ಹ್ಯಾಂಗ್ ಮಾಡಿದ್ದೀನಿ. ಚಾಪಿಂಗ್ ಬೋರ್ಡ್ ನೀವು ಮುಂಚೆನೇ ನೋಡಿರ್ತೀರ, ಅದನ್ನು ಅರೇಂಜ್ ಮಾಡಿದ್ದೀನಿ. ನಾನು ಮಾಡಿರೋದು ಲ್ಯಾಂಪ್ ಶೇಡ್ ಕೂಡ ಅಲ್ಲೇ ಹ್ಯಾಂಗ್ ಮಾಡಿದ್ದೀನಿ. ರಾತ್ರಿ ಟೈಮು ಏನೂ ಇಲ್ಲ, ಅಲ್ಲೇ ಕೆಲಸ ಮಾಡಬೇಕು ಅಂದಾಗ ಆ ಲೈಟ್ ಆನ್ ಮಾಡಿಕೊಂಡ್ರೆ ಸೂಪರಾಗಿ ಕಾಣುತ್ತೆ. ನೋಡಿ ಅವನ್ ಮೇಲೂ ಮತ್ತು ಇದು ಎಲ್ಲ ಮ್ಯಾಚ್ ಆಗ್ತಾಯಿದೆ ಸೆಟ್ಟಿಂಗು. ಆದರೆ ನಾನು ಯಾವುದನ್ನು ಡೆಕೋರ್ಗೆ ಇಟ್ಟಿಲ್ಲ, ಎಲ್ಲ ನಾನು ಏನೇನು ಯೂಸ್ ಮಾಡ್ತೀನೋ ಅದನ್ನು ಮಾತ್ರ ಡೈಲಿ ಯೂಸ್ ಮಾಡೋದನ್ನ ಮಾತ್ರ ಆರ್ಗನೈಸ್ ಮಾಡಿದ್ದೀನಿ, ಮತ್ತು ಅದನ್ನು ಸ್ವಲ್ಪ ಸ್ವಲ್ಪ ಡೆಕೋರ್ಗೆ ಯೂಸ್ ಮಾಡ್ಕೊಂಡಿದ್ದೀನಿ, ಡೆಕೋರ್ ಆಕ್ಟಿವಾಗಿ ಯೂಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಈ ಕಡೆ ಬಂದರೆ ಇದು ನೈಟ್ ಲ್ಯಾಂಪು, ಸೊ ದಟ್ ರಾತ್ರಿ ಹೊತ್ತು ಏನಾದರೂ ಬಿಸಿ ಏನಾದರೂ ಮಾಡೋಕ್ಕೆ ಬಂದಾಗ ಅದೊಂದು ಲೈಟ್ ಸಾಕಾಗುತ್ತೆ. ಅದೊಂದು ಪುಟಾಣಿ ಕ್ಯೂಟು ಕ್ಯಾಟ್ ಫೇಸ್ ಇರೋದು ಲೈಟ್ ಹಾಕಿದ್ದೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋದು. ಅದು ಮನೇಲಿರೋ ವಸ್ತುಗಳಲ್ಲೇ ನಾವು ಮನೇನ ಆರ್ಗನೈಸ್ ಮಾಡ್ಬೋದು, ಬ್ಯೂಟಿಫೈ ಮಾಡ್ಬೋದು, ಮತ್ತು ಯೂಸ್ಫುಲ್ ಆಗೂ ಮಾಡ್ಕೋಬೋದು. ಈ ಕಿಚನ್ ಡೆಕೋರೇಷನ್ನು ಮತ್ತು ಮೇಕ್ ಓವರ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. Thank you.